ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ ನಾನು ಮಾವನ ನಂಬರ್ಗೂ ಫೋನ್ ಮಾಡಿದ್ದೆ. ಆದರೆ ನೀವು ನನ್ನ ನಂಬರ್ನ ಎಲ್ಲರೂ ಮೊಬೈಲಲ್ಲೂ ಬ್ಲಾಕ್ ಮಾಡಿದ್ದೀರ. ಒಬ್ರು ನಂಬರ್ನ ಬ್ಲಾಕ್ ಮಾಡಿದೀವಿ ಅಂದ್ರೆ ಆ ವ್ಯಕ್ತಿ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದಿದ್ದೀರಾ, ಅಷ್ಟು ಗೊತ್ತಾಗಲ್ವಾ? ಪ್ಲೀಸ್ ನನ್ನ ಮಾತು ಕೇಳಿ, ನಾನು ತಪ್ಪು ಮಾಡಿಲ್ಲ, ನಾನು ನಂಬಿಕೆ ದ್ರೋಹಿ ಅಲ್ಲ, ನಾನು ಮೋಸಗಾರ ಅಲ್ಲ, ನನ್ನ ನಂಬಿ ಪ್ಲೀಸ್. ಒಂದು ಸಲ ನಿಮ್ಮನ್ನ ನಂಬಿದ್ದಕ್ಕೆ ಜೀವನ ಪೂರ್ತಿ ಮರೆಯಕ್ಕಾಗದೇ ಇರೋಂಥ ಗಿಫ್ಟ್ ಕೊಟ್ಟಿದ್ದೀರಾ, ಮತ್ತೆ ನಿಮ್ಮನ್ನು ನಂಬಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇನ್ನು ಏನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ? ಆ ಭೈರಾದೇವಿ ಅವ್ರು ಹೇಳಿ ಕಳ್ಸಿದ್ರ ರಾಜ ಹೋಗಿ ಆ ಇಂದ್ರ ಮುಂದೆ ನಿಂತ್ಕೋ, ಒಂದೆರಡು ಮುಸ್ಲೆ ಕಣ್ಣೀರ್ ಹಾಕು, ಸೆಂಟಿಮೆಂಟಲ್ ಡೈಲಾಗ್ ಹೊಡಿ, ಅವಳೊಬ್ಳು ಸೆಂಟಿಮೆಂಟಲ್ ಫೂಲ್ ಕರ್ಗೋಗ್ಬಿಡ್ತಾಳೆ ಅಂತ. ಅದನ್ನ ಹೇಳೋದಕ್ಕೆ ನನ್ ಮುಂದೆ ಬಂದ್ ನಿಂತಿದ್ದೀರಾ? ಹಾಗೆಲ್ಲ ಮಾತಾಡ್ಬೇಡಿ ಪ್ಲೀಸ್. ಇನ್ ಹೇಗ್ ಮಾತಾಡ್ಬೇಕು? ನನ್ನ ಅಮ್ಮ ಹೇಳಿದಕ್ಕೆ ಹೀಗೆಲ್ಲ ಮಾಡಿದ್ದೀನಿ, ನನ್ನ ಮನಸ್ಸಲ್ಲಿ ಏನೇನೋ ಆಲೋಚನೆಗಳಿದ್ದಾವೆ ಅಂತ ನೀವು ಅನ್ಕೊಂಡಿದ್ದೀರಾ, ಆದ್ರೆ ಹಾಗೆಲ್ಲ ಏನೂ ಇಲ್ಲ. ನಿಮ್ ಕಂತೆ ಪುರಾಣಗಳನ್ನೆಲ್ಲ ಕೇಳೋದಕ್ಕೆ ನಾನು ರೆಡಿ ಇಲ್ಲ. ಕಾರ್ನ ಯಾಕೆ ನಿಲ್ಸಿದ್ರಿ ಅನ್ನೋದನ್ನಷ್ಟೇ ಹೇಳಿ. ನಿಮಗೆ ಕೆಲಸ ಇಲ್ಲ ಅಂದ್ರೆ ನನಗೂ ಕೆಲಸ ಇಲ್ಲ ಅನ್ಕೋಬೇಡಿ, ನನಗೆ ಸಾಕಷ್ಟು ಕೆಲಸಗಳಿದೆ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿ. ಕೇಳ್ತಿದ್ದೀನಲ್ಲ ಹೇಳಿ. ನನ್ನ ಪ್ರೀತಿ ನಿಜ, ನಾನು ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಸತ್ಯ. ಮುಂದೆ ನನ್ನ ಬದುಕನ್ನ ನಿಮ್ ಜೊತೆ ಸಂತೋಷವಾಗಿ ಕಳಿಬೇಕು ಅಂತ ಅನ್ಕೊಂಡಿದ್ದು ನಿಜ. ಆಮೇಲೆ ನಾನು ನಿಮ್ಮನ್ನ ಪ್ರೀತಿಸ್ಬೇಕು, ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ನನ್ಗೆ ಯಾರು ಹೇಳ್ಕೊಡ್ಲಿಲ್ಲ. ಡೈಲಾಗ್ ಮುಗಿತಾ ಅಥವಾ ಇನ್ನೂ ಏನಾದರೂ ಇದೆಯಾ? ಡೈಲಾಗ್ ಮುಗಿತಾ ಅಥವಾ ಇನ್ನೂ ಏನಾದರೂ ಇದೆಯಾ? ಡೈಲಾಗ್ ಮುಗಿತಾ ಅಥವಾ ಇನ್ನೂ ಏನಾದರೂ ಇದೆಯಾ? ನೀವ್ ಹೇಳ್ಬೇಕಲ್ವ ನಿಮ್ಮ ಮಗಳಿಗೆ, ಮಗಳೇ ನಿನಗೆ ಮದುವೆ ಆಗಿದೆ, ನಿನ್ನ ಮನೆ ಇದಲ್ಲ ಅದು ಅಂತ. ಹಾಗೆ ಹೇಳದೆ ಹೋದ್ರೆ ನೀವು ತಾಯಿ ಹೇಗಾಗ್ತಿರ್ರಿ? ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ಅಕ್ಕಪಕ್ಕದವರು ಮಾತಾಡ್ಕೋತಾ ಇದ್ದಾರೆ. ಮದುವೆ ಆಗಿರೋ ಮಗಳನ್ನ ಮನೆಯಲ್ಲೇ ಇಟ್ಕೊಂಡಿದ್ದಾರಲ್ಲ ಇವರೆಂತ ತಂದೆ ತಾಯಿ ಅಂತ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ ಅಲ್ವಾ? ಈ ವಯಸ್ಸಿನಲ್ಲಿ ನಿಮಗೆ ಇಂಥ ಅವಮಾನಗಳು ಬೇಕಾ? ರಾಜ ನಮಗೂ ಮೋಸ ಮಾಡಿಬಿಟ್ಟ, ಅವರ ಇಡೀ ಕುಟುಂಬದವರು ನಮ್ಮ ಸಂಸಾರನ ಹಾಳು ಮಾಡಿಬಿಟ್ರು ಅಂತ ಬೊಬ್ಬೆ ಹೊಡಿತಾ ಇದ್ದೀರಲ್ಲ. ಈಗಲೂ ಹೇಳ್ತೀನಿ ಕೇಳಿ, ನಿಮ್ಮ ಮಗಳ ಸಂಸಾರ ಚೆನ್ನಾಗಿರಬೇಕು ಅಂತ ಒದ್ದಾಡ್ತಾ ಇರೋದು ನೀವಲ್ಲ, ನಾವು. ಪ್ರೀತಿ ಅನ್ನೋದು ಯಾರಾದ್ರೂ ಹೇಳ್ಕೊಟ್ ತಕ್ಷಣ ಬರುವಂತದ್ದಲ್ಲ. ಹೃದಯದಿಂದ ಬರುವಂತದ್ದು. ಆ ಹೃದಯದಿಂದ ನಾನು ನಿಮ್ಮನ್ನ ನಿಷ್ಕಲ್ಮಶವಾಗಿ ಪ್ರೀತಿಸಿದ್ದೀನಿ. ಅಂದ್ರೆ ನೀವೇನು ತಪ್ಪೇ ಮಾಡಿಲ್ಲ ಅಂತ ನಿಮ್ಮ ಮಾತಿನ ಅರ್ಥ? ತಪ್ಪೇ ಮಾಡಿಲ್ಲ ಅಂತಲ್ಲ, ತಪ್ಪು ಮಾಡ್ತೀನಿ. ಆದ್ರೆ ಯಾಕೆ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಿರುತ್ತೆ. ಆದರೂ ಹೇಳ್ತೀನಿ, ನೀವು ಹೇಳಿದ ಒಂದು ಮಾತು ಯಾವಾಗಲೂ ನನ್ನ ಕಿವಿಲಿ ಗೋಯಿಗುಡ್ತಾನೆ ಇತ್ತು.
ನನಗೆ ಶತ್ರು ಅಂತ ಯಾರಾದರೂ ಇದ್ದರೆ ಅದು ಭೈರಾದೇವಿ ಮಾತ್ರ ಅಂತ ನಾನು ಭೈರಾದೇವಿ ಮಗ ಅಂತ ಗೊತ್ತಾದ್ರೆ ನೀವು ಪ್ರೀತಿಸಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಭೈರಾದೇವಿ ಮಗ ಅನ್ನೋದನ್ನ ನಿಮ್ಮಿಂದ ನಿಮ್ಮ ಮನೆಯವರಿಂದ ಮುಚ್ಚಿಟ್ಟು ಪ್ರೀತಿಸ್ತೇನೆ ಸುಳ್ಳು ಹೇಳಿದ ತರಾನೆ ನಮ್ಮಪ್ಪ ನಮ್ಮ ಅತ್ತೆ ನನ್ನ ತಂಗಿ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಈ ಸತ್ಯನ ನಾನು ನಿಮ್ಮಿಂದ ಶಾಶ್ವತವಾಗಿ ಮುಚ್ಚಿಡಬೇಕು ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಮದುವೆ ಆಗ್ತಿದ್ದಾಗೆ ಒಂದೊಳ್ಳೆ ದಿನ ನೋಡಿ ಇದನ್ನೆಲ್ಲ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ನಮ್ಮಮ್ಮ ಮದುವೆ ಮಂಟಪಕ್ಕೆ ಬಂದು ನಾನು ಹೇಳಿದ್ದಕ್ಕೆ ನನ್ನ ಮಗ ಪ್ರೀತಿಸಿದ್ದು ನಾನು ಹೇಳಿದ್ದಕ್ಕೆ ನನ್ನ ಮಗ ಮದುವೆ ಆಗಿದ್ದು ಅಂತ ಎಲ್ಲರೂ ಮುಂದೆ ಹೇಳ್ಬಿಟ್ರು ಅದನ್ನೇ ಎಲ್ಲರೂ ನಂಬ್ಕೊಂಡಿದ್ದಾರೆ ಆದ್ರೆ ಇದೇ ಸತ್ಯ ನಿಮಗೆ ಕೈ ಮುಗಿದು ಕೇಳಿಕೊಳ್ತೇನೆ ನಮ್ಮಮ್ಮ ಹೇಳಿದ ಮಾತನ್ನು ನಂಬಿಕೊಂಡು ನನ್ನ ದೂರ ಮಾಡ್ಬಿಡಿ ಪ್ಲೀಸ್ ಪ್ಲೀಸ್ ಸರಿ ನಂಬ್ತೀನಿ ನಿಮ್ ತಾಯಿ ಹೇಳ್ಕೊಟ್ಟು ನೀವು ನನ್ನ ಪ್ರೀತಿಸ್ಲಿಲ್ಲ ನಿಮ್ ಪ್ರೀತಿ ಪ್ರಾಮಾಣಿಕವಾದದ್ದು ನೀವು ಆಧುನಿಕ ಸತ್ಯ ಹರಿಶ್ಚಂದ್ರ ಅಂತ ನಂಬ್ತೀನಿ ಆದ್ರೆ ನಿಮ್ಮನ್ನ ಕ್ಷಮಿಸೋ ಮನ್ಸು ನನಗಿಲ್ಲ ಪ್ರೀತಿಸೋ ಯೋಚನೆನೂ ಇಲ್ಲ ನನ್ನ ಮನಸ್ಸಲ್ಲಿ ನಿಮ್ಮ ಚಿತ್ರ ಸಂಪೂರ್ಣವಾಗಿ ಅಳಿಸೋಗಿದೆ ಮತ್ತೆ ಮೂಡಿಸೋದಕ್ಕೆ ಪ್ರಯತ್ನನೂ ಮಾಡಬೇಡಿ ನೋಡಿ ಬಾ ನಿಮಗೆ ಮೋಸ ಮಾಡಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ ಆಗಿದ್ದಿದ್ರೆ ನಾನು ಇವತ್ತು ಹೀಗೆ ನಿಮ್ಮ ಮುಂದೆ ನಿಂತು ಧೈರ್ಯವಾಗಿ ಮಾತಾಡ್ತಿರ್ಲಿಲ್ಲ ಆದರೆ ನಮ್ಮ ಉದ್ದೇಶ ಎಲ್ಲ ದಂಪತಿಗಳಾದವರು ಸುಖವಾದ ಸಂಸಾರಿಗಳಾಗಬೇಕು ಅನ್ನೋದಷ್ಟೇ ನನ್ನ ಆಸೆ ನಿಜನಮ್ಮ ನಮ್ಮಿಂದ ತಪ್ಪಾಗಿದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಎಳಿತಾ ಹೋದರೆ ಯಾರಿಗೆ ಸುಖ ಹೇಳಿ ಆಗಿದ್ದಾಗೋಯ್ತು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಇರೋ ಸಮಸ್ಯೆನ ದೊಡ್ಡದಾಗಿ ಮಾಡ್ಕೊಳ್ಬೇಡಿ ಮಗಳು ಅನ್ನೋ ಮಮಕಾರದಲ್ಲಿ ನೀವೇನಾದರೂ ಸುಮ್ಮನೆ ಇದ್ರೆ ಅವಳು ಇಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಡ್ತಾಳೆ ಅವಳನ್ನ ಕಳಿಸೋ ಪ್ರಯತ್ನ ಮಾಡಿ ಏನೋ ಒಂದು ಕೆಟ್ಟಗಳಿಗೆ ಕೆಲ ನಡೆದೋಯ್ತು ಹಳೇದನ್ನ ನೆನೆಸ್ಕೊಂಡು ಹೊಸದನ್ನ ಹಾಳು ಮಾಡ್ಕೊಡೋ ಮೂಡಲ್ಲ ನಾನಿಲ್ಲ ನಿಮ್ಮ ಪ್ರಾಮಾಣಿಕ ಪ್ರೀತಿಗೆ ಜಯ ಸಿಗ್ಲಿ ಗುಡ್ ಲಕ್ ಬರ್ತಿ ಈ ಲೋಕ ನನ್ನ ಕೇಳಲಿಲ್ಲ ನಾನಂತೂ ಯಾಕೋ ಕಾಣೆ ಹೇಳಲಿಲ್ಲ ನನಗೂನು ಲೋಕ ನನ್ನ ಕೇಳಲಿಲ್ಲ ಹೇಳದ ಮಾ
ಹಿಡಿದಂತ ದಾರಿಗೆ ಕೊನೆಯೊಂದು ಬಂದೆ ಹೇಳೋದು ಯಾರಿಗೆ ಸಿಹಾಲಿನಂತ ಖುಷಿಯಾದ ಪ್ರೀತಿ ಕೊನೆಗೂ ಯಾರಿಗೆ ಯಾರು ಅಂತ ಮೇಲಿರೋ ಭಗವಂತ ಮೊದಲೇನೆ ಕೀಚಿ ಬಿಡುವ ನೆನಪೊಂದೆ ಉಳಿದು ಹೋಯ್ತು ಕಣ್ಣೀರ ಸ್ನೇಹ ಆಯ್ತು ಸಂತೈಸಬೇಕು ಮಾನವ ಇಷ್ಟೊತ್ತಾದ್ರೂ ಮಾವಯ್ಯ ಮನೆಗೆ ಬಂದಿಲ್ಲ ಏನೋಗಿತ್ತು ಮಾವಯ್ಯ ಹೋದ ಕೆಲಸ ಏನಾಯ್ತು ಅಲ್ಲೇನು ಸಮಸ್ಯೆ ಆಗ್ಲಿಲ್ಲ ತಾನೇ ನನಗೇನಮ್ಮ ಸಮಸ್ಯೆ ಆಗುತ್ತೆ ನಾನೇ ಅವ್ರನ್ನ ಸಮಸ್ಯೆಗೆ ಸಿಕ್ಕಿಸ್ಬಿಟ್ಟು ಬಂದಿದ್ದೀನಿ ಸಮಸ್ಯೆಗೆ ಸಿಕ್ಕಿಸ್ಬಿಟ್ಟು ಬಂದ್ರ ಯಾಕೆ ಮಾವಯ್ಯ ಹಾಗೆ ಮಾಡಕ್ ಹೋದ್ರಿ ಅರೆ ಮತ್ತಿನ್ನೇನಮ್ಮ ಮದುವೆ ಆಗಿ ಇಷ್ಟು ದಿನ ಆಯ್ತು ಅವ್ರ ಮಗಳು ಅಳಿಯನ ಬಗ್ಗೆ ಯೋಚನೆ ಮಾಡದೆ ಸುಮ್ಮನೆ ಇದ್ರೆ ಹೇಗೆ ಅದಕ್ಕೆ ಚೆನ್ನಾಗಿ ಕ್ಲಾಸ್ ತಗೊಂಡು ಬಂದಿದ್ದೀನಿ ಯೋ ಮಾವಯ್ಯ ಯಾಕೆ ಹಾಗೆಲ್ಲ ಮಾಡಕ್ ಹೋದ್ರಿ ಈಗ ಅವ್ರಿಗೆ ನಮ್ಮ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗಲ್ವಾ ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗಲಿಲ್ವಾ ಹಾಗೆಲ್ಲ ಏನು ಆಗಲ್ಲಮ್ಮ ನೋಡ ಅಶ್ವಿನಿ ಮದುವೆ ಅಂದ್ಮೇಲೆ ಈ ತರದ ಸಮಸ್ಯೆಗಳೆಲ್ಲ ಬಂದೇ ಬರುತ್ತೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ ಆಗುತ್ತಾ ಅಯ್ಯೋ ಮಾವಯ್ಯ ಈಗ ಅವ್ರಿಗೆ ಏನ್ ಹೇಳ್ಬಂದ್ರಿ ಇದನ್ನೇ ಹೇಳ್ಬಂದೆ ನೋಡಿ ಮದುವೆ ಆಗಿದೆ ನಿಮ್ಮ ಮಗಳನ್ನ ನಿಮ್ಮ ಅಳಿಯನ ಮನೆಗೆ ಕಳಿಸಿ ಎಷ್ಟು ದಿನ ಅಂತ ಮನೆಯಲ್ಲಿ ಇಟ್ಕೊಳ್ತೀರಾ ಅಂತ ಹೇಳಿದೆ ಹಾಗೆ ನೀವು ಈ ತರನೇ ಇದ್ರೆ ನಿಮ್ಮ ಮಗಳು ಮತ್ತು ಅಳಿಯನ ಬಾಳು ಯಾವತ್ತಿಗೂ ಸರಿ ಹೋಗಲ್ಲ ಅಂತ ಅಲ್ಲಮ್ಮ ನೀನೇ ಯೋಚನೆ ಮಾಡು ಒಂದು ಮನೆ ಅಂದ್ಮೇಲೆ ಬಿರುಕು ಬಿಟ್ಟಿರುತ್ತೆ ಆ ಬಿರುಕನ್ನ ಹಾಗೆ ಬಿಟ್ಬಿಡ್ತೀವ ಇಲ್ಲ ಅಲ್ವಾ ಮಣ್ಣು ಸಿಮೆಂಟೋ ಏನೋ ಮಿಕ್ಸ್ ಮಾಡಿ ಅದನ್ನ ಹಚ್ಚಿ ಅದಕ್ಕೆ ಬಣ್ಣ ಬೆಳ್ಕೊಂಡ್ರೆ ನಾಲ್ಕು ದಿನ ಮನೇನು ಉಳ್ಕೊಳ್ಳುತ್ತೆ ಅದು ಬಿಟ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಮನೆ ಹಾಳಾಗೋಗುತ್ತೆ ಜೀವನನೂ ಹಾಗೆ ಅಲ್ವಾ ಇದನ್ನೇ ನಾನು ಅವ್ರಿಗೆ ತಿಳಿ ಹೇಳಿ ಬಂದಿದ್ದೀನಿ ಸರಿಯಾಗಿ ಹೇಳಿ ಬಂದಿದ್ದೀರ ಮಾವ ಮತ್ತೆ ನಾನು ಅಷ್ಟೆಲ್ಲ ಡೀಟೇಲ್ ಆಗಿ ಹೇಳಿದ ಹೋಗಿದ್ದಿದ್ರೆ ಅವ್ರು ಸುಮ್ಮನೆ ಇರ್ತಾ ಇದ್ರು ಈಗ ಅವರು ಗಾಢವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ಲಿ ಸಮಸ್ಯೆಗೆ ಪರಿಹಾರ ಸಿಕ್ಕ ಸಿಗುತ್ತೆ ರಾಜಾ ಇದ್ ಬಂತು ಏನು ಅಂತ ಹೋದ್ ಕೋರ್ಟ್ ಇಂದ ಏನೋ ನೋಟಿಸ್ ಕಳಿಸಿದಾರೆ ಅಮ್ಮ ನಮ್ ಭೂಪಾಲನ್ ಕೇಸ್ ಕ್ಲೋಸ್ ಮಾಡೋದಿರ್ಬೇಕು ನೋಡು ಇಲ್ಲಮ್ಮ ಇದು ಅದಲ್ಲ ಎರಡು ತಿಂಗಳು ಮುಂಚೆ ನಮ್ಮ ಟೆಕ್ಸ್ಟೈಲ್ ಫ್ಯಾಕ್ಟ್ರಿನ ಇಂದು ಸೀಲ್ ಮಾಡಿಸಿ ಕ್ಲೋಸ್ ಮಾಡಿಸಿದ್ಲಲ್ವಾ ಅದ್ರ ಬಗ್ಗೆ ನೋಟಿಸ್ ಕಳಿಸಿದೆ ಏನಂತ ಕಳಿಸಿದ್ದಾರೆ ಅಮ್ಮ ನೀವು ಮತ್ತೆ ಭೂಪಾಲಣ್ಣ ಇಬ್ರು ಕೋರ್ಟಿಗೆ ಹಾಜರಾಗ್ಬೇಕಂತೆ ನಾವ್ ಯಾಕೆ ಕೋರ್ಟಿಗೆ ಹೋಗ್ಬೇಕು ಕೇಸ್ ನಡೆಸೋದಕ್ಕೆ ಲಾಯರ್ ನಿಟ್ಟಿಲ್ವಾ ಅಮ್ಮ ಕೋರ್ಟ್ ಅಲ್ಲಿ ಲಾಯರು ನಮ್ಮ ಪರವಾಗಿ ವಾದ ಮಾಡ್ಬೋದಷ್ಟೇ ಸಾಕ್ಷಿ ಹೇಳೋದಕ್ಕಾಗಲ್ಲ ಅದಕ್ಕೆ ನೀವು ಮತ್ತೆ ಭೂಪಾಲಣ್ಣ ಹೋಗ್ಲೇಬೇಕು ಲಾಯರ್ ಫೋನ್ ಮಾಡು ನಾ ಮಾತಾಡ್ತೀನಿ ಸರಿ ರಾಜ ಇಂದ್ರನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ನಿಂಗೇನಾದ್ರೂ ಫೋನ್ ಮಾಡಿದ್ನ ಹಾ ಈಗ ತಾನೇ ಅದೇ ವಿಷಯವಾಗಿ ಅನಗ ಫೋನ್ ಮಾಡಿದ್ಲು ಇಂದ್ರ ಆಫೀಸ್ಗೆ ಹೋಗೋ ದಾರಿನಲ್ಲಿ ರಾಜ ಅವಳ ಕಾರನ್ನ ನಿಲ್ಸಿ ಮಾತಾಡ್ಸಿದ್ನಂತೆ ಹೌದಾ ಇಂದ್ರ ಏನಿಲ್ಲಂತೆ ವಿಷಯ ಏನಾದ್ರು ಹೇಳಿದ್ನ ರಾಜ ಏನೋ ಅಮ್ಮ ಹೇಳಿದ್ದೆಲ್ಲ ಸುಳ್ಳು ನನ್ನ ನಿನ್ನ ದೂರ ಮಾಡೋದಿಕ್ಕೆ ಅವ್ರು ಈ ರೀತಿ ಎಲ್ಲ ನಾಟಕ ಮಾಡಿದ್ರು ನೀನ್ ಅವ್ರ ಮಾತನ್ನ ನಂಬೇಡ ಅಂತ ಹೇಳದ್ನಂತೆ ಆದ್ರೆ ಇನ್ನೇನಮ್ಮ ರಾಜ ಹೇಳದನ್ನೆಲ್ಲ ಕೇಳಿಸ್ಕೊಂಡು ಸುಮ್ನೆ ನಿಂತಿದ್ಲಂತೆ ಅವನ್ ಮಾತ ಎಲ್ಲ ಮುಗಿದ್ಮೇಲೆ ಮುಗಿತಾ ನಿನ್ ಸುಳ್ಳಿನ ಪುರಾಣ ಇನ್ಮೇಲೆ ಯಾವತ್ತು ರೀತಿ ನನ್ನನ್ನ ದಾರಿ ಮಧ್ಯೆ ನಿಲ್ಸೋದಾಗ್ಲಿ ಮಾತಾಡ್ಸೋದಾಗ್ಲಿ ಭೇಟಿ ಮಾಡೋದಾಗ್ಲಿ ಮಾಡಬೇಡ ಅಂತ ಮುಖಕ್ಕೆ ಹೊಡೆದಾಗ ಹೇಳಿ ಕಾರ್ ಹತ್ಕೊಂಡು ಸೀದಾ ಹೊರಟೋದ್ಲಂತೆ ಇದೇ ರೀತಿ ಆದ್ರೆ ಇಂದು ರಾಜ ಒಂದಾಗದು ತುಂಬಾ ಕಷ್ಟ ಅನ್ನಿಸ್ತಿದೆ ಮಾವಯ್ಯ
ಮೊದಲನೇ ಸಲಕ್ಕೆ ಗೆಲುವು ಸಿಕ್ಕಬೇಕು ಅಂತಂದ್ರೆ ಹೇಗೆ ಅಶ್ವಿನಿ? ಗೆಲುವು ಸಿಕ್ಕವರೆಗೂ ಪ್ರಯತ್ನ ಮಾಡ್ತಾನೆ ಇರಬೇಕು. ಮೊದಲನೇ ಸಲ ಸೋಲ್ಬಹುದು, ಹಾಗಂತ ಪ್ರಯತ್ನ ಬಿಡಬಾರ್ದು. ನೋಡ್ತಾ ಇರೋ ರಾಜನಿಗೆ ಈ ಸಲ ಸೋಲಾಗಿರ್ಬೋದು, ಆದ್ರೆ ಅವನು ಪ್ರಯತ್ನ ಪಡ್ತಾನೆ ಇರಬೇಕು, ಆಗ ಗೆಲುವು ಅವನಿಗೆ ಸಿಕ್ಕೇ ಸಿಗುತ್ತೆ. ನೋಡ್ತಾ ಇರೋ ಹೇಳಿ ಮೇಡಮ್. ಏನಿದು ನೋಟಿಸ್ ಬಂದಿದೆ? ನಾನು ಭೂಪಾಲ ಕೋರ್ಟ್ಗೆ ಹೋಗ್ಬೇಕಂತೆ. ಹಾ ಮೇಡಮ್, ನನಗೂ ಆದ್ರೂ ಒಂದು ಕಾಪಿ ಸಿಕ್ತು. ನಾನೇ ಫೋನ್ ಮಾಡಿ ನಿಮ್ಗೆ ವಿಷಯ ತಿಳಿಸೋಣ ಅಂತಿದ್ದೆ. ಅಷ್ಟೊತ್ತಿಗೆ ನೀವೇ ಫೋನ್ ಮಾಡಿದ್ರಿ. ನೋಟಿಸ್ ಯಾಕೆ ಕಳಿಸಿದ್ದಾರೆ ಅಂತ ಮೊದ್ಲು ಹೇಳಿ. ಅದೇ ಮೇಡಮ್, ನಿಮ್ಮ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ನಲ್ಲಿ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀರಂತ ಅಷ್ಟೇ ಕೇಸ್ ಇರೋದಲ್ವಾ? ಹಾಗಾಗಿ ಏನು ಸಮಸ್ಯೆ ಆಗಲ್ಲ ಬಿಡಿ. ಏನ್ರಿ ನೀವು, ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಆದ್ರೂ ಏನು ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಮೇಡಮ್, ಕೋರ್ಟ್ಗೆ ಹಾಜರಾಗಿ ನಾನು ಹೇಳಿದ ಹಾಗೆ ಹೇಳಿ ಸಾಕು. ಏನ್ ಹೇಳ್ಬೇಕು? ಕೋರ್ಟ್ ಅಲ್ಲಿ ಜಡ್ ಮುಂದೆ, ಸ್ವಾಮಿ ನಮ್ಮ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ನಲ್ಲಿ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ, ಅಲ್ಲಿದ್ದ ಮ್ಯಾನೇಜರ್ ಹಾಗೆ ಮಾಡಿದಾನೆ, ಆ ವಿಷಯ ಗೊತ್ತಾದ ತಕ್ಷಣ ನಾನು ಆ ಮ್ಯಾನೇಜರ್ನ ಕೆಲಸದಿಂದ ತೆಗೆದಾಕಿದೀನಿ ಅಂತ ಹೇಳಿ, ಜೊತೆಗೆ ಅದಕ್ಕೆ ಏನಿದೆಯೋ ಫೈನ್ ಅದನ್ನ ನಾನು ಕಟ್ತೀನಿ ಅಂತ ಹೇಳಿ, ಜೊತೆಗೆ ಹಾಗೆ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ಏನಂತ ಮಾಡ್ಕೋಬೇಕು? ಮತ್ತೆ ನಮ್ಮ ಟೆಕ್ಸ್ಟೈಲ್ ಫ್ಯಾಕ್ಟ್ರಿನ ಓಪನ್ ಮಾಡೋದಕ್ಕೆ 6 ತಿಂಗಳು ಮೊದಲು ಅನುಮತಿ ಕೊಡಿ. ನೀವು ಕೊಟ್ಟಿರೋ ಗೈಡ್ಲೈನ್ಸ್ ಪ್ರಕಾರ ನಮ್ಮ ಫ್ಯಾಕ್ಟ್ರಿನ ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗ್ತಿದ್ದೀವೋ ಇಲ್ವೋ ಅಂತ ನೋಡ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಜಡ್ಜ್ ಹತ್ರ ಕೇಳ್ಕೊಳ್ಳೋಣ. ಹಾಗೆ ಕೇಳಿದ್ರೆ ಮತ್ತೆ ಫ್ಯಾಕ್ಟ್ರಿ ಓಪನ್ ಮಾಡೋದಕ್ಕೆ ಅನುಮತಿ ಕೊಡ್ತಾರಾ? ಖಂಡಿತ ಕೊಡ್ತಾರೆ. ಆದ್ರೆ ಒಂದೇ ಒಂದ್ ಸಣ್ಣ ಸಮಸ್ಯೆ ಇದೆ. ಸಮಸ್ಯೆನಾ? ಜಡ್ಜು ಪರ್ಮಿಷನ್ ಕೊಡೋದಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಕಮಿಷನರ್ ಅವರ ಅಭಿಪ್ರಾಯ ಕೇಳ್ತಾರೆ. ಆಗ ಅಸಿಸ್ಟೆಂಟ್ ಕಮಿಷನರ್ ಇಂದ್ರಾ ಅವರು ಅಬ್ಜೆಕ್ಷನ್ ಮಾಡದೇ ಇರಬೇಕು. ಒಂದ್ ವೇಳೆ ಇಂದ್ರಾ ಅವರು ಏನಾದ್ರೂ ಅಬ್ಜೆಕ್ಷನ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆಗ ನಾವು ಏನು ಮಾಡೋದಿಕ್ಕಾಗಲ್ಲ. ಈಗ ನಿಮ್ಮ ಫ್ಯಾಕ್ಟರಿ ಓಪನ್ ಆಗೋದು ಬಿಡೋದು ಅಸಿಸ್ಟೆಂಟ್ ಕಮಿಷನರ್ ಇಂದ್ರಾ ಅವರ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿದೆ. ಈಗ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಮೇಡಮ್, ನೀವು ಹೇಗಾದ್ರೂ ಮಾಡಿ ಇಂದ್ರಾ ಅವರು ಅಬ್ಜೆಕ್ಷನ್ ಮಾಡದಿರೋ ಹಾಗೆ ಅವ್ರ ಮನಸ್ಸನ್ನ ಒಲಿಸೋದಕ್ಕೆ ಪ್ರಯತ್ನ ಪಡಿ. ಆಗ ಮಾತ್ರ ನೀವು ಅನ್ಕೊಂಡಾಗ ಆಗೋದಕ್ಕೆ ಸಾಧ್ಯ. ಸರಿ, ಯೋಚನೆ ಮಾಡ್ತೀನಿ. ಆಯ್ತು ಮೇಡಮ್. ನಾವು ಫ್ಯಾಕ್ಟ್ರಿನ ಮತ್ತೆ ಓಪನ್ ಮಾಡೋದಿಕ್ಕೆ ಕೋರ್ಟ್ ನಲ್ಲಿ ಪರ್ಮಿಷನ್ ಕೇಳ್ತಾ ಇದೀವಿ. ಏನು ಆರ್ಡರ್ ಮಾಡ್ತಿದ್ದೀರಾ? ನೀನು ಕಾನೂನು ಪ್ರಕಾರನೇ ಮಾಡು, ಆದ್ರೆ ನಮಗ್ ಅನುಕೂಲ ಆಗೋ ತರ ಮಾಡು. ನೀವ್ ಹೇಳ್ದ ಹಾಗೆ ಮಾಡೋದಕ್ಕೆ ನಾನೇ ನಿಮ್ಮನೆ ಕೆಡಿಸ್ತಾಳ. ಹೊರಡಿ. ಏನು ಅಂತ ಮದ್ವೆ ಆದ್ಯ? ನಿನ್ ಜಾಗದಲ್ಲಿ ನಾನು ಇದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ತಾಳಿ ಕಟ್ಟಿದೀನಿ, ಮರ್ಯಾದೆಗ್ ಬಂದು ಮನೇಲಿರು ಅಂತ ಹೇಳ್ತಿದ್ದೆ. ಕೇಳಲಿಲ್ವಾ? 4 ಬಾರ್ಸಿ ಎಳ್ಕೊಂಡು ಹೋಗ್ತಿದ್ದೆ.